ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಲ್ಲ ಟೆಕ್ ಮ್ಯೂಸಿಕ್ ಚಾನಲ್ನ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ದವರು ಸ್ಕಾಲರ್ಶಿಪ್ ಪ್ರೋಗ್ರಾಮನ್ನು ಮಾಡ್ತಾಯಿದ್ದಾರೆ. ಅಂದರೆ 2021 ಬಗ್ಗೆ, ಅಂದರೆ ಅದರ ಬಗ್ಗೆ ಸ್ಕಾಲರ್ಶಿಪ್ ಇದೆ, ಅದರಲ್ಲಿ ಯಾವ ಯಾರು ಅಲಿಜಿಬಲ್ ಇದ್ದಾರೆ, ಯಾರು ಅಲಿಜಿಬಲ್ ಇಲ್ಲ, ಹಾಗೆ ಯಾವ ಕ್ಯಾಟಗರಿಗೆ ಯಾವ್ಯಾವ ಥರ ಸ್ಕಾಲರ್ಶಿಪ್ ಕೊಡ್ತಾರೆ, ಇದು ಯಾ ಅಲ್ಲಿ ಹಿಡಿದು ಎಲ್ಲಿ ಮಟ್ಟ ಅಂದರೆ 11th ಟು ಪೋಸ್ಟ್ ಗ್ರ್ಯಾಜುಯೇಟ್ ಮಟ್ಟ ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿದ್ದಾರೆ. ಸ್ಪಾನ್ಸರ್ ಮಾಡ್ತಿದ್ದಾರೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ದವರು. ಅಂದರೆ ಬನ್ನಿ, ಅಂದರೆ ಈ ಸ್ಕಾಲರ್ಶಿಪ್ ಬಗ್ಗೆ, ಅಂದರೆ ಜಿಂದಾಲ್ ಫೌಂಡೇಶನ್ದವ್ರು ಏನು ಮಾಡಿದ್ದಾರೆ ಅಂದರೆ, ಕ್ಯಾಟಗರಿ ವೈಸ್, ಅಂದರೆ ಕ್ಯಾಟಗರಿ ಎ ಬಿ ಸಿ ಡಿ ಇ ಎಫ್ ಮಟ್ಟ ಮಾಡಿದ್ದಾರೆ. ಇದರಲ್ಲಿ ಕ್ಯಾಟಗರಿ ಎದವ್ರಿಗೆ ಏನಪ್ಪ ಅಂದರೆ, ಅಂದರೆ ನಮ್ಮ ಸ್ಟೂಡೆಂಟು ಯಾರಪ್ಪ ಅಂದರೆ 11th ಮತ್ತು 12th ಯಾರು ಓದ್ತಾಯಿದ್ರಲ್ಲ, ಗೌರ್ಮೆಂಟು ಅಥವಾ ಎಡೆಡ್ ಕಾಲೇಜಲ್ಲಿ ಯಾರ್ಯಾರು ಓದ್ತಾಯಿದ್ರಲ್ಲ ಅವರೆಲ್ಲ ಅಲಿಜಿಬಲ್ ಆಗ್ತಾರೆ. ಅಲ್ಲಿ ಯಾರು ಓದ್ತಾಯಿದ್ರಲ್ಲ, ಲಾಸ್ಟ್ ಇಯರ್ ಎಕ್ಸಾಮಲ್ಲಿ ಪಾಸ್ ಆಗಿದವರು ಬಾಯ್ಸ್ಗೆ 65%ಅಲ್ಲಿ ಪಾಸ್ ಆಗಿರಬೇಕು, ಅವ್ರು ಅಷ್ಟು ಪರ್ಸೆಂಟೇಜ್ ಆಗಿರಬೇಕು. ಹಾಗೆ ಗರ್ಲ್ಸು 60% ತೊಗೊಂಡು ಪಾಸ್ ಆಗಿರಬೇಕು, ಅಂದರೆ ಅಷ್ಟು ಪರ್ಸೆಂಟೇಜ್ ಇರಬೇಕು. ಹಾಗೆ ಕರ್ನಾಟಕ ಮತ್ತು ವೆಸ್ಟ್ ಬೆಂಗಾಲ್ದವರಿಗೆ 75% ಬಾಯ್ಸ್ದು ಪರ್ಸೆಂಟೇಜ್ ಆಗಿರಬೇಕು, ಮತ್ತು 70% ಗರ್ಲ್ಸ್ ಪರ್ಸೆಂಟೇಜ್ ಆಗಿರಬೇಕು. ಕ್ಯಾಟಗರಿ ಬಿದವ್ರಿಗೆ ಏನಪ್ಪ ಅಂದರೆ ITI ಸ್ಟೂಡೆಂಟ್ಸ್ ಅವ್ರದ್ದು, ಅಂದರೆ ITI ಸ್ಟೂಡೆಂಟ್ದವ್ರಿಗೆ ಎಲಿಜಿಬಲ್ ಆಗ್ತಾರೆ ಕ್ಯಾಟಗರಿ ಬಿಯಲ್ಲಿ. ಅವರಿಗೆ ಅಂದರೆ ಲಾಸ್ಟ್ ಇಯರ್, ಅಂದರೆ ಲಾಸ್ಟ್ ಇಯರಲ್ಲಿ ಪಾಸ್ ಆದವ್ರಿಗೆ ಮಿನಿಮಮ್ ಏನಲ್ಪ ಅಂದರೆ 50% ಒಂದು ಪಾಸ್ ಆಗಿರಬೇಕು. ಹಾಗೆ ಗರ್ಲ್ಸು 45 ತೊಂದು ಪಾಸ್ ಆಗಿರಬೇಕು. ಕ್ಯಾಟಗರಿ ಸಿಯಲ್ಲಿ ಅಂದರೆ 12th ಪಾಸ್ ಆದಾರಲ್ಲ ಅವರಿಗೆ, ಅಂದರೆ ಗ್ರ್ಯಾಜುಯೇಟ್ ಯಾರ್ಯಾರು ಮಾಡ್ತಾಯಿದ್ರಲ್ಲ, ಇನ್ನು ಜಸ್ಟ್ 12th ಪಾಸ್ ಆಗಿ ಗ್ರ್ಯಾಜುಯೇಷನ್ ಯಾರ್ಯಾರು ಮಾಡ್ತಾಯಿದ್ರಲ್ಲ ಅವರು, ಯಾವ್ಯಾವ ಗ್ರ್ಯಾಜುಯೇಷನ್ ಅಂದರೆ BA, BCOM, BBA, BCA, BHM ಅಥವಾ ಹಲವಾರು ಯಾವ್ಯಾವ ಇದೆಯಲ್ಲ ಅವು ಆಗಿರ್ಬೋದು, ಇವೆಲ್ಲ ಜಿಂದಾಲ್ಸ್ ಅಂದರೆ ಜಿಂದಾಲ್ ಸ್ಕಾಲರ್ಶಿಪ್ಗೆ ಅಂದರೆ ಎಲಿಜಿಬಲ್ ಇರ್ತಾರೆ ಅವರು. ಅಂದರೆ 12th ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬಾಯ್ಸ್ ಪಾಸ್ ಆಗಿರಬೇಕು, 60% ಒಂದು ಗರ್ಲ್ಸ್ ಪಾಸ್ ಆಗಿರಬೇಕು, ಅವು ಎಲಿಜಿಬಲ್ ಇರ್ತಾರೆ. ಹಾಗೆ ಮತ್ತು ಕರ್ನಾಟಕ ಮತ್ತು ವೆಸ್ಟ್ ಬೆಂಗಾಲ್ದವರು ಮಿನಿಮಮ್ ಬಾಯ್ಸು 70% ತೊಗೊಂಡು ಪಾಸ್ ಆಗಿರಬೇಕು, ಗರ್ಲ್ಸ್ 65% ತೊಗೊಂಡು ಪಾಸ್ ಆಗಿರಬೇಕು. ಮತ್ತು ಕ್ಯಾಟಗರಿ ಡಿದವರು, ಕ್ಯಾಟಗರಿ ಡಿ ಏನಪ್ಪ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರ್ಬೋದು. ಜಿಂದಾಲ್ ಅಂದ್ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ದವರು ಪೋಸ್ಟ್ ಗ್ರ್ಯಾಜುಯೇಷನ್ ಅಪರ್ಚುನಿಟಿ ಅವರಿಗೂ ಕೊಟ್ಟಿದ್ದಾರೆ. ಹೀಗಪ್ಪ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿರುವಂಥ ಯಾವ್ಯಾವಪ್ಪ ಅಂದರೆ MA, MCA, MPhil, MCOM, MBA, MSc ಇವೆಲ್ಲ ಕೋರ್ಸ್ಗಳಿಗೆ ಕ್ಯಾಟಗರಿ ಡಿಯಲ್ಲಿ ಸ್ಕಾಲರ್ಶಿಪ್ ಕೊಡ್ತಾರೆ. ಅಂದರೆ ಲಾಸ್ಟ್ ಇಯರಲ್ಲಿ, ಅಂದರೆ ಗ್ರ್ಯಾಜುಯೇಷನಲ್ಲಿ 65% ಬಾಯ್ಸ್ ಪಾಸ್ ಆಗಿರಬೇಕು, 60% ಗರ್ಲ್ಸ್ ಪಾಸ್ ಆಗಿರಬೇಕು. ಅದೇ ಮತ್ತು ಕರ್ನಾಟಕ ಮತ್ತು ವೆಸ್ಟ್ ಬೆಂಗಾಲ್ದವರಿಗೆ 75% ಪಾಸ್ ಆಗಿರಬೇಕು ಬಾಯ್ಸು, ಮತ್ತು 70% ಗರ್ಲ್ಸ್ ಪಾಸ್ ಆಗಿರಬೇಕು. ಇಲ್ಲಿ ಯಾರು ಓದ್ತಾಯಿದ್ರಲ್ಲ ಡಿಪ್ಲೊಮಾ ಇನ್ ಇಂಜಿನಿಯರಿಂಗು, ಮೆಡಿಕಲ್ ಆ್ಯಂಡ್ ಅದರ್ ಕೋರ್ಸಸ್ಸಲ್ಲಿ ಯಾರ್ಯಾರು ಮಾಡ್ತಾಯಿದ್ರಲ್ಲ ಅವರು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ಗೆ ಅಲಿಜಿಬಲ್ ಆಗ್ತಾರೆ. ಅವ್ರು ಲಾಸ್ಟ್ ಇಯರಲ್ಲಿ 60% ತೊಗೊಂಡು ಬಾಯ್ಸ್ ಪಾಸ್ ಆಗಿರಬೇಕು, 55% ತೊಗೊಂಡು ಗರ್ಲ್ಸ್ ಪಾಸ್ ಆಗಿರಬೇಕು. ಕ್ಯಾಟಗರಿ ಎಫಲ್ಲಿ ಯಾರಪ್ಪ ಇಂಜಿನಿಯರಿಂಗ್ ಯಾರು ಮಾಡ್ತಾಯಿದ್ರೆ, ಇಂಜಿನಿಯರಿಂಗು ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಇವೆಲ್ಲ ಮಾಡ್ತಾ ಇರ್ತಾರಲ್ಲ ಅವರು ಕ್ಯಾಟಗರಿ ಎಫಲ್ಲಿ ಎಲಿಜಿಬಲ್ ಆಗ್ತಾರೆ. ಹಾಗೆ ಅಂದರೆ ಬಾಯ್ಸ್ ಲಾಸ್ಟ್ ಇಯರಲ್ಲಿ, ಅಂದರೆ ಗ್ರ್ಯಾಜುಯೇಷನ್ ಮಾಡ್ತಾಯಿರಲ್ಲ ಲಾಸ್ಟ್ ಇಯರಲ್ಲಿ 70% ತೊಗೊಂಡು ಬಾಯ್ಸ್ ಪಾಸ್ ಆಗಿರಬೇಕು, ಹಾಗೂ ಗರ್ಲ್ಸ್ 65 ತೊಗೊಂಡು ಪಾಸ್ ಆಗಿರಬೇಕು. ಅದೇ ಬಾಯ್ಸ್ ಗರ್ಲ್ಸ್ ಯಾರು ಅಂದರೆ ವೆಸ್ಟ್ ಬೆಂಗಾಲ್ ಮತ್ತು ಕರ್ನಾಟಕದಲ್ಲಿ ಯಾರು ಓದ್ತಾ ಇದ್ದಾರಲ್ಲ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್, ಅವರು 75% ತೊಗೊಂಡು ಬಾಯ್ಸ್ ಪಾಸ್ ಆಗಿರಬೇಕು, 70% ಗರ್ಲ್ಸ್ ಪಾಸ್ ಆಗಿರಬೇಕು ಲಾಸ್ಟ್ ಎಕ್ಸಾಮಲ್ಲಿ. ಆಮೇಲೆ ಯಾರು ಕ್ಯಾಟಗರಿ ಎಗೆ ಎಲಿಜಿಬಲ್ ಇರ್ತಾರಲ್ಲ ಅವರಿಗೆ ಪರ್ ಮಂತು, ಅಂದರೆ ಒಂದು ವರ್ಷದ ತನಕ ಕೊಡ್ತಾರೆ, ಪರ್ ಮಂತು 500 ಕೊಡ್ತಾರೆ. ಹಾಗೆ ಕ್ಯಾಟಗರಿ ಬಿಯಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಅವರಿಗೆ ಗೌರ್ಮೆಂಟ್ ಕಾಲೇಜ್ ಆಗಿದ್ದವರಿಗೆ 500 ಕೊಡ್ತಾರೆ. ಹಾಗೆ ಪ್ರೈವೇಟ್ ಕಾಲೇಜಲ್ಲಿ ITI ಮಾಡ್ತಿರಲ್ಲ ಅವರಿಗೆ 700 ಕೊಡ್ತಾರೆ. ಆಮೇಲೆ ಕ್ಯಾಟಗರಿ ಸಿಯಲ್ಲಿ ಯಾರು ಎಲಿಜಿಬಲ್ ಇರ್ತಾರಲ್ಲ ಅವರಿಗೆ 600 ಕೊಡ್ತಾರೆ, 600ರಿಂದ 1000 ಮಟ್ಟ ಕೊಡ್ತಾರೆ ಪರ್ ಮಂತು ಒನ್ ಇಯರ್ಗೆ. ಆಮೇಲೆ ಕ್ಯಾಟಗರಿ ಡಿಗೆ 800-1200 ಕೊಡ್ತಾರೆ ಪರ್ ಮಂತು, ಅದು ಒಂದು ವರ್ಷಕ್ಕೆ ಕೊಡ್ತಾರೆ. ಆಮೇಲೆ ಕ್ಯಾಟಗರಿ ಇಯಲ್ಲಿ ಯಾರು ಎಲಿಜಿಬಲ್ ಆಗಿರ್ತಾರಲ್ಲ ಅವರಿಗೆ ಬಾಯ್ಸ್ಗೆ 800 ಕೊಡ್ತಾರೆ, ಗರ್ಲ್ಸ್ಗೆ 1000 ಕೊಡ್ತಾರೆ ಪರ್ ಮಂತು ಒನ್ ಇಯರ್ಗೆ ಕೊಡ್ತಾರೆ. ಆಮೇಲೆ ಕ್ಯಾಟಗರಿ ಎಫ್ಗೆ ಯಾರ್ಯಾರು ಎಲಿಜಿಬಲ್ ಇರ್ತಾರಲ್ಲ ಅವರಿಗೆ 1300-2000 ಮಟ್ಟ ಪರ್ ಮಂತ್ಗೆ ಸ್ಕಾಲರ್ಶಿಪ್ ಕೊಡ್ತಾರೆ, ಅದು ಒಂದು ವರ್ಷಕ್ಕಾಗಿರ್ಬೋದು. ಇವೆಲ್ಲ ಕ್ಯಾಟಗರಿ ವೈಸ್ ಎಲಿಜಿಬಲ್ ಆಗಿರ್ತಾರಲ್ಲ ಅವರು. ಹಾಗೆ ಇದು ಜಿಂದಾಲ್ ಸ್ಕಾಲರ್ಶಿಪ್ ಏನಪ್ಪ ಅಂದರೆ ಆಫ್ಲೈನ್ ಆಗಿರ್ಬೋದು, ಅಂದರೆ ಪೋಸ್ಟ್ ಮುಖಾಂತರ ಒಂದು ಅಡ್ರೆಸ್ಗೆ ಕಳಿಸುವಂಥ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು. ಅಂದರೆ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ, ಯಾವ ವೆಬ್ಸೈಟ್ ಅಂದರೆ
ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ORG ಈ ವೆಬ್ಸೈಟ್ಗೆ ಹೋಗು, ಗೂಗಲಲ್ಲಿ ಹೋಗಿ ವೆಬ್ಸೈಟ್ ಹೊಡೆದ್ರಪ್ಪ ಅಂದರೆ ಅದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಹೋಗಿ PDFಲ್ಲಿ ಅದು ಅವ್ರದ್ದೊಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂದರೆ ಒಂದೊಂದು ಸ್ಟೇಟ್ಗೆ ಒಂದೊಂದು ಅಡ್ರೆಸ್ ಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ ಒಂದೊಂದು ಸ್ಟೇಟ್ಗೆ ಒಂದೊಂದು ಅಡ್ರೆಸ್ಸು. ಯಾವ್ಯಾವ ಸ್ಟೇಟ್ಪ ಅಂದರೆ ಆಂಧ್ರ ಪ್ರದೇಶ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್, ಮತ್ತು ದಾದರ್ ನಗರ ಹಾವಲಿ, ದಮನ್ ಅದು, ಗುಜರಾತ್, ಗೋವಾ, ಕರ್ನಾಟಕ, ಕೇರಳ, ಲಕ್ಷದ್ವೀಪ್, ಮಹಾರಾಷ್ಟ್ರ, ಪಾಂಡಿಚೇರಿ, ತಮಿಳುನಾಡು, ತೆಲಂಗಾಣ, ಇವೆಲ್ಲರಿಗೆ ಒಂದು ಪರ್ಟಿಕ್ಯುಲರಾಗಿ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ. ಸೀತಾರಾಮ್ ಜಿಂದಾಲ್ ಫೌಂಡೇಶನ್, ಜಿಂದಾಲ್ ನಗರ್, ತುಮಕೂರು ರೋಡ್, ಬೆಂಗಳೂರು 560073. ಇದು ಈ ಮೇಲ್ಪಟ್ಟ ಈಗ ಹೇಳಿದ್ದಲ್ಲ ಅವರಿಗೆಲ್ಲ ಈ ಅಡ್ರೆಸ್ಗೆ ಅವರು ಪೋಸ್ಟ್ ಮಾಡಬೇಕು. ಹಾಗೆ ಉಳ್ಕಿದ ಸ್ಟೇಟ್ಗಳು ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಬಿಹಾರ್, ಛತ್ತೀಸ್ಗಢ್, ಚಂಡೀಗಢ್, ದೆಹಲಿ, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಮಧ್ಯಪ್ರದೇಶ್, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತ್ರಿಪುರ, ಉತ್ತರ ಪ್ರದೇಶ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್, ಇವರಿಗೆ ಒಂದು ಪರ್ಟಿಕ್ಯುಲರ್ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ ದಿ ಟ್ರಸ್ಟಿ ಅಂಥೇಳಿ. ಅವ್ರ ಅಡ್ರೆಸ್ ಏನಪ್ಪ ದಿ ಟ್ರಸ್ಟಿ ಅಂತ ಹಾಕಿ, ಸೀತಾರಾಮ್ ಜಿಂದಾಲ್ ಫೌಂಡೇಶನ್, 11 ಗ್ರೀನ್ ಅವೆನ್ಯೂ, ಬಿಹೈಂಡ್ ಸೆಕ್ಟರ್ D3, ವಸಂತ್ ಕುಂಜಿ ಕುಂಜ್, ನ್ಯೂ ಡೆಲ್ಲಿ 110070. ಈ ಅಡ್ರೆಸ್ಗೆ ಅವರು ಪೋಸ್ಟ್ ಮಾಡಬೇಕು. ಪೋಸ್ಟ್ ಮಾಡೋದ್ರಲ್ಲಿ ಅದರಲ್ಲಿ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ನಾವು ಜಿಂದಾಲ್ ಅಪ್ಲಿಕೇಶನ್ ಫಾರ್ಮಲ್ಲಿ ನಾವು ಕೈಲೇ ಪೆನ್ನಲ್ಲೇ ಬರ್ದ್ಕೇಶನ್ ಅದರ ಫಿಲಪ್ ಮಾಡಿರಬೇಕು. ಹಾಗೆ ಅದರಲ್ಲಿ 10th ಅಥವಾ 12th ಮಾರ್ಕ್ಸ್ ಕಾರ್ಡ್ ಸೀಟ್ ಇರಬೇಕು, ಲಾಸ್ಟ್ ಎಕ್ಸಾಮಿನೇಷನ್ ರಿಸಲ್ಟ್ ಕಾಪಿ ಇರಬೇಕು, ಆಮೇಲೆ ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟ್ ಸರ್ಟಿಫಿಕೇಟ್ ಇದು ಒಂದು ಜೆರಾಕ್ಸ್ ಕಾಪಿ ಇರಬೇಕು, ಫೀ ರಿಸಿಪ್ಟ್ ಅಂದರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿದವ್ರಿಗೆ ಒಂದು ಫ್ರೀ ರಿಸಿಪ್ಟ್ ಕೊಡ್ತಾರಲ್ಲ ಅದೊಂದು, ಹಾಗೆ ಅದೊಂದು ಜೆರಾಕ್ಸ್ ಮಾಡಿ ಹಾಕಿರಬೇಕು. ಹಾಗೆ ಫಿಸಿಕಲಿ ಡಿಸಲಿಜಿಬಲ್ ಇರ್ತಾರಲ್ಲ ಸರ್ಟಿಫಿಕೇಟ್, ಅವ್ರದ್ದು ಒಂದು ಸರ್ಟಿಫಿಕೇಟ್ ಹಾಕಬೇಕು. ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡು ಇವೆಲ್ಲ ಹಾಕಿಸಂದ್ರೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ 31 January 2021, ಅಂದರೆ 2020-21 ಇದು ಲಾಸ್ಟ್ ಡೇಟ್ ಆಗಿರುವಂಥದ್ದು. ಅದರೊಳಗೆ ಹೋಗಿ ಅಂದರೆ ಅದರ ಒಳಗೆ ಪೋಸ್ಟ್ ಮಾಡುವಂಥದ್ದು ಇದು ಸ್ಕಾಲರ್ಶಿಪ್ ಸ್ಕೀಮ್ ಆಗಿರ್ಬೋದು. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಲೈಕ್ ಶೇರ್ ಕಾಮೆಂಟ್ ಕೊಡಿ. ಹಾಗೆ ನಿಮಗೆ ಇನ್ನೂ ಹೊಸ ಹೊಸಂತರಹ ಸ್ಕಾಲರ್ಶಿಪ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.